ಸರಣ ಏನಣ್ಣ ನೀವಿಲ್ಲಿ ಎಲ್ಲೆಲ್ಲೋ ಹೋಗ್ಬೋದಿತ್ತು ಇಲ್ಲಿ ಬಂದಿದ್ದೀರಾ ಈ ಬಾರ ಲೋಕಲ್ ಬಾರಿಗೆ ಪಿಕ್ಚರ್ ಮಾಡಿದ್ರಲ್ಲ ನಮ್ಗೆ ನಾನು ಮೊದಲೆಲ್ಲ ಹೋಗ್ಬೇಕಾದ್ರೆ ತುಂಬಾ ಕ್ಯಾರೆಕ್ಟರ್ಸ್ ನಾನು ನೋಡಿರ್ತಾ ಇದ್ದೆ ಒಬ್ಬರೊಬ್ರು ತುಂಬಾ ಕಾಮಿಡಿ ಖುಷಿಯಾಗಿದ್ರು ಒಬ್ಬರೊಬ್ರು ಕೋಪದಲ್ಲಿ ಅವ್ರ ಕೋಪದಲ್ಲಿ ಬರ್ತಾರೆ ಫ್ರಸ್ಟ್ರೇಷನ್ ಬರ್ತಾರೆ ಹಿಂಗೆ ಸಾವಿರ ಕ್ಯಾರೆಕ್ಟರ್ಸ್ ನೋಡ್ತಿರ್ತೀವಿ ನಿಮ್ಮ ಎಕ್ಸ್ಪೀರಿಯನ್ಸ್ಗಳು ಹೆಂಗಿರುತ್ತೆ ಅಂತ ಕೇಳ್ಕೊಂಡು ಹೋಗೋಣ ಸಪ್ಲೈಯರ್ ಬಗ್ಗೆ ಒಂದು ಮಂಜುನಾಥ ಫಿಲಮ್ ತೆಗಿತಾ ಇರೋಣ ಥ್ಯಾಂಕ್ ಯು ಮತ್ತೆ ಹಿಂಗೆ ಲೋಕಲ್ ಬರಿಗೆ ಅಂದರೆ ಇಲ್ಲೇ ಈ ಲೋಕಲ್ ಬಾರ್ಗಳಲ್ಲಿ ಹೆಂಗಿರುತ್ತೆ ಅಂತ ಕೇಳ್ಕೊಂಡು ಹೋಗಕ್ಕಂತ ಬಂದ್ರೆ ಹೆಂಗೆ ಇರುತ್ತೆ ಇದು ಎಕ್ಸ್ಪೀರಿಯನ್ಸ್ಗಳು ಅಂದರೆ ಈಗ ಸುಮ್ಮನೆ ಏನೋ ನಾನು ಬಂದು ನಾನೇನೋ ಕೇಳ್ತಾ ಇದ್ದೀನಿ ಶೂಟ್ ಮಾಡ್ತಾ ಇಲ್ಲ ಆ ಥರ ನಿಮ್ಮ ಫ್ರೆಂಡ್ಸ್ ಹತ್ರ ಅದು ಹೆಂಗೆ ಹೇಳ್ಕೊತಾ ಇದ್ದೆ ಏನೋ ಒಂದು ಘಟನೆ ನಡೀತಾ ಫ್ರೆಂಡ್ಸ್ ಹತ್ರ ಅದನ್ನ ಹೆಂಗೆ ಹೇಳ್ತೀರಾ ಹಿಂಗೆ ಶೇರ್ ಮಾಡ್ಕೊತೀರಾ ಆ ಥರ ಇಂಟ್ರೆಸ್ಟಿಂಗ್ ಘಟನೆಗಳು ಯಾವ್ಯಾವ ಥರ ಜನಗಳನ್ನ ನೋಡ್ತೀರಾ ಅಂದರೆ ಕೆಲವರು ಅಣ್ಣ ತಮ್ಮನ ಥರ ನೋಡ್ತಾರೆ ಕೆಲವರು ಸಪ್ಲೈಯರ್ ಅಲ್ವಾ ಇವರು ಅಂತ ನೋಡ್ತಾರೆ ಕೆಲವರು ಇವ್ರು ಸಪ್ಲೈಯರ್ ಇಲ್ಲ ಅಂದರೆ ನಮ್ಗೆ ಯಾರು ತಂದುಕೊಡೋರು ಸಪ್ಲೈಯರೇ ಒಂಥರ ಪರವಾಗಿಲ್ಲ ಒಂಥರ ಬಟ್ರೆ ಹೇಳಿದಾರಲ್ಲ ಸಪ್ಲೈಯರೇ ದೇವರು ನಿಜವಾದ ಸ್ನೇಹಿತರು ಅಂತ ಹಂಗೆ ಒಬ್ಬೊಬ್ರು ಒಂಥರ ಹೇಳ್ತಾರೆ ಸರ್ ಗಲಾಟೆಗಳೆಲ್ಲ ಆಗಿಲ್ಲ ಗಲಾಟೆ ಮಾಮೂಲಿ ಚಿಕ್ಕ ಪುಟ್ಟ ಆಯ್ತವೆ ಏನು ಮಾಡ್ತೀವಿ ಅವೆಲ್ಲ ಏನು ಮಾಡೋಕ್ಕಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಪಿಕ್ಚರು ನೋಡ್ತಿರ್ತೀವಿ ಮಾರ್ನಿಂಗ್ ಶೋ ಅಂದರೆ ರೆಸ್ಟ್ ಇದ್ದಾಗ ಹೋಗ್ತೀವಿ ಇಲ್ಲ ರಜಾ ಹಾಕ್ಬಿಟ್ಟು ಹೋಗ್ತೀವಿ ಬಡವರ ಹಸ್ಕೊಂಡು ನೋಡಿದ್ದೀನಿ ಚೆನ್ನಾಗಿದೆ ಏನಿಲ್ಲ ರಜಾ ಹಾಕ್ತೀವಿ ಯಾವ್ದಾರ ಅವಾಗ ಹೋಗಿ ನೋಡ್ಕೊ ಬರ್ತೀವಿ ಇಲ್ಲ ಸರ್ ಲವ್ ಇಲ್ಲ ಅದು ಯಾರು ಇಲ್ಲ 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 ಯಾವ್ದಿಲ್ಲ ಸರ್ ಯಾವ್ದು ಲವ್ ಇವ್ ಏನಿಲ್ಲ ಏನೋ ಒಂದು ಆಯಿತು ಅಷ್ಟೇ ಏನಿಲ್ಲ ಒಂದು ಎರಡು ತಿಂಗಳು ಬೆಸ್ಟ್ ಸರ್ ಆಯ್ತು ಏನಿಲ್ಲ ಮಾಮೂಲಿ ಡ್ಯೂಟಿನೇ ಮಾಡ್ತಿದ್ದೆ ಸಿಂಪಲ್ ಡ್ಯೂಟಿ ಮಾಡ್ಕೊಂಡು ಆರಾಮಾಗಿದೆ ಅಷ್ಟೇ ಇಲ್ಲ ಇಲ್ಲ ಆಚೆ ಬರಬೇಕು ನನಗೆ ಲವ್ ಫೇಲ್ಯೂರ್ ಆಗಿದೆ ನಾನು ಬೇಜಾರ ನೆನೆ ಹೊಡೆಯಕ್ಕೆ ಬಂದಿದ್ದೀನಿ ಅದರಿಂದ ಆಚೆ ಬರೋದು ಹೆಂಗೆ ಅಂತ ಏನೋ ಗೊತ್ತಿಲ್ಲ ಸರ್ ನಮ್ಗೆ ನಾವೊಂದು ಎರಡು ತಿಂಗಳು ಆದ್ಮೇಲೆ ಆಮೇಲೆ ಸ್ವಲ್ಪ ಸಮಾಧಾನ ಆದ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಅದೇನಿಲ್ಲ ನಮ್ಗೆ ಆಟೋಮೆಟಿಕ್ ಮನೆಗಳ ಕಷ್ಟಗಳು ನೆನಪು ಮಾಡ್ಕೋಬೇಕು ನಮ್ಮ ಮುಂದೆ ಜೀವನ ನೆನಪು ಮಾಡ್ಬೇಕು ನಮ್ಮ ನಂಬ್ಕೊಂಡು ಲವ್ಗಿಂತ ಬೇರೆ ದೊಡ್ಡದಿದೆ ಅಂತ ಅನಿಸ್ಬೇಕು ಅವಾಗ ಮರ್ತೋಗ್ತೀವಿ ಆಟೋಮೆಟಿಕ್ಲಿ ನಮ್ಮ ಫ್ಯಾಮಿಲಿನ ಫಸ್ಟ್ ಅನ್ಕೋಬೇಕು ಲವ್ ನೆಕ್ಸ್ಟ್ ಅನ್ಕೋಬೇಕು ಅಷ್ಟೇ ಅಂದ್ರೆ ಬದ್ಲಾಗ್ಬೇಕು ಬದ್ಲಾಗ್ಲೇಬೇಕು ಯಾಕಂದ್ರೆ ಬದ್ಲಾಗ್ಲಿಲ್ಲ ನಮ್ಮ ಲೈಫ್ ಅಷ್ಟೇ ಅಲ್ವಾ ಬದ್ಲಾಗ್ಬೇಕು ಮನೇಲಿ ಇರೋರ ಬಗ್ಗೆ ಏನಾದ್ರು ನೆನೆಸ್ಕೊಂಡು ಬದ್ಲಾಗ್ಬೇಕು ಇಲ್ಲ ಮನೆಯವರು ನಮ್ಮ ಇದ್ಮೇಲೆ ಇದು ಮಾಡ್ತಾರೆ ಅದಕ್ಕೋಸ್ಕರ ಬದ್ದಾಗ್ಲೇಬೇಕು ಅದೇನರಲ್ಲಿ ಮರಿಲೇಬೇಕು ಸಿಗಲ್ಲ ಅಂದ್ಮೇಲೆ ಏನಕ್ಕೆ ಒದ್ದಾಡ್ಬೇಕು ಅಯ್ಯೋ ಬರ್ತಾರೆ ಸರ್ ಲವ್ ಫೇಲ್ವರು ಕುಡ್ದುಬಿಟ್ಟು ಹತ್ತಾರೆ ಸರ್ರೆ ಡಾಮಿಟ್ ಮಾಡ್ಕೊಂಡು ಹೋಯ್ತಾರೆ ಲವ್ ಫೇಲ್ವರ್ ಆಗಿದೆ ಹಂಗೆ ಹೆಂಗೆ ನಮ್ಮ ಹುಡುಗಿ ಕೈ ಕೊಟ್ಬಿಟ್ಟು ಮಚ್ಚ ಅಂತ ಹುಡ್ಕೊ ಆಡ್ಕೊಂಡು ಹಿಡ್ಕೊಂಡು ಹೋಯ್ತಾರೆ ಏನು ಹೇಳೋದು ನಾವು ಅವರಿಗೆ ಕೇಳ್ತಾರೆ ಹೇಳ್ತೀವಿ ಸರ್ ಅದಕ್ಕೆ ಅವ್ರು ನಮ್ಮ ಹತ್ರ ಮಾತಾಡಿದ್ರೆ ಹೇಳ್ತೀವಿ ಮಾತಾಡಿಲ್ಲ ಅಂದ್ರೆ ಹೇಳೋಕ್ಕಾಗಲ್ಲ ಫಸ್ಟು ಫ್ಯಾಮಿಲಿ ಸರ್ ಲವ್ ಫೇಲ್ ಒಂದುವರೆ ಸರ್ ನಿಮ್ಮ ಜೊತೆ ಬದುಕಕ್ಕೆ ಯೋಗ್ಯತೆ ಇಲ್ಲ ಅಷ್ಟೇ ಅವಳಿಗೆ ಇನ್ನೊಬ್ರು ಸಿಗ್ತಾಳೆ ಅವಳಿಗಿಂತ ಚೆನ್ನಾಗಿರ ಸಿಗ್ತಾಳೆ ಇನ್ನೂ ಚೆನ್ನಾಗಿರ್ತೀರ ನಿಮ್ಮ ಲೈಫ್ ಇನ್ನೂ ಸೂಪರ್ ಆಗಿರುತ್ತೆ ಅಂತ ಹೇಳ್ತೀವಿ ಅಷ್ಟೇ ಅದು ಬಿಡ್ರಿ ನೀವು ಹುಡುಗಿದು ಲವ್ ಅಂದ್ರೆ ಲವ್ ಅಂದ್ರೆ ಹುಡುಗ ಹುಡುಗಿ ಒಂದಾಗ್ಬಿಟ್ಟು ಎರಡು ಕಡೆಯಿಂದ ಸಮಯ ಸಂದರ್ಭ ಏನಿಲ್ಲ ಸರ್ ಸಮಯ ಸಂದರ್ಭ ನಾವು ಹೇಗಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಸರ್ ಸಮಯ ಸಂದರ್ಭ ಬಂದು ಆ ಸಮಯ ಸರಿಯಿಲ್ಲ ಈ ಸಮಯ ಸರಿಯಿಲ್ಲ ಅನ್ನೋದಿಲ್ಲ ನಾವು ಕರೆಕ್ಟ್ ಆಗೋದ್ರೆ ಕರೆಕ್ಟ್ ಟ್ರ್ಯಾಕಿಗೆ ಬರ್ತೀವಿ ಇಲ್ಲ ನಾವು ಕರೆಕ್ಟ್ ಆಗೋದಿಲ್ಲ ಸಮಯ ಸರಿಯಿಲ್ಲ ಅಂತ ಹೋದ್ರೆ ನಾವು ಹಂಗೆ ಇರ್ತೀವಿ ಅಷ್ಟೇ
ಲವ್ ಫೇಲ್ಯೂರು ಇನ್ನೊಂದು ಮತ್ತೊಂದು ಜೀವನದಲ್ಲಿ ಏನೇ ಆಗಲಿ ಅದನ್ನ ಮರಿಬೇಕು ಅಂದ್ರೆ ನೀ ಅಂತ ಕೆಲಸ ಮಾಡ್ಬೇಕು. ಹೌದಾ ಸರ್, ಸಕ್ಕತ್ತಾಗಿ ಹೇಳಿದ್ದು, ಸೂಪರ್. ಕೆಲಸ ಮಾಡ್ಬೇಕು, ಫ್ಯಾಮಿಲಿ ಇರುತ್ತೆ, ಅದ್ರ ಎಲ್ಲದಕ್ಕಿನ್ನ ಜೀವನ ನಮ್ಮ ಕೆಲಸ ಮಾಡ್ಬೇಕು. ಹೌದು, ಆಮೇಲೆ ಒಂದ್ ಕಡೆ ಲೈಫ್ ಶೇಪ್ ತಗೊಳುತ್ತೆ, ಇನ್ಯಾರು ರೀಚ್ ಅವ್ರು ಸಿಗ್ತಾರೆ, ಇನ್ನೇನೋ ಚೆನ್ನಾಗಿ ಆಗುತ್ತೆ. ಇದೇ ನಿಮಗೆ ಇಷ್ಟೆಲ್ಲ ಏನಕ್ಕೆ ಲವ್ ಬಗ್ಗೆ ಇದೆಲ್ಲ ಕೇಳಿದೆ? 16ನೇ ತಾರೀಕು ಮಾನ್ಸೂನ್ ರಾಗ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ, ಅದು ಕೂಡ ಪ್ರೇಮ ಕಥೆಗಳ ಸಂಗಮ, ಕಲೆಕ್ಷನ್ ಆಫ್ ಲವ್ ಸ್ಟೋರೀಸ್, ಒಂದೊಂದು ಬೇರೆ 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 ಘಟ್ಟಗಳಲ್ಲಿ ಇರುವಂತ ಪ್ರೀತಿ ಪ್ರೇಮ ಇವೆಲ್ಲವು ಅದರಲ್ಲೂ ಕೂಡ. ಈಗ ನೋಡಿ ಮಾತಾಡ್ತಾ ಮಾತಾಡ್ತಾ ನನಗೇನೆ ಗೊತ್ತಿಲ್ಲದಂಗೆ ಮಾನ್ಸೂನ್ ರಾಗದಲ್ಲಿ ಈ ವಿಷಯನೂ ಹೇಳಿದಿವಲ್ವ ಅನ್ಸ್ಬೋದು. ಈಗ 16 ಒಂದು ಪಿಕ್ಚರ್ ನೋಡಿ, ಓಕೆ ಸರ್, ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ಸರಿ, ಒಂದಿಷ್ಟು ಈ ಥರದಕ್ಕೆಲ್ಲ ಆನ್ಸರ್ ಯೋಚಿಸಿದೆ. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ಖುಷಿಯಾಗುತ್ತೆ ನಿಮ್ಮ ಪಾತ್ರ ಮಾಡಬೇಕಾದ್ರೂ ತುಂಬ ಖುಷಿಯಾಗುತ್ತೆ. ಹಾಂ ಸರ್, ನನಗೂ ಖುಷಿ ಆಯ್ತು ಹೇಳ್ತೀನಿ ಅಂದರೆ, ನಮಗೆ ಇಷ್ಟೆಲ್ಲ ಕಷ್ಟದ ಮಧ್ಯೆ ನೀವು ಹೋಗಿ ಪಿಕ್ಚರ್ಗಳು ನೋಡ್ತೀರ, ಅಟ್ ದ ಸೇಮ್ ಟೈಮ್ ಇಲ್ಲಿ ಬರೋರು ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡ್ತೀರ, ಒಳ್ಳೆಯವರು ಕೆಟ್ಟವರು, ಅವ್ರ ಜೀವನದ ಏನೇನು ಸಮಸ್ಯೆಗಳಿರುತ್ತೋ ಎಲ್ಲ ಒಂದು ಕಡೆ ಒಂದು ಸ್ವಲ್ಪ ಥರ ಅವರನ್ನ ಸಮಾಧಾನ ಮಾಡಿ. ಆದರೆ ಈಗ ನೀವೇ ಹೇಳಿ ಒಂದಿಷ್ಟು ಒಳ್ಳೆಗಳನ್ನ ಒಳ್ಳೆ ಮಾತುಗಳು ಆಡ್ಬಿಟ್ಟಿಲ್ಲ ಕಳಿಸ್ತೀರ, ಅದಕ್ಕೆ ಥ್ಯಾಂಕ್ಸ್ ಎಲ್ರಿಗೂ. ಓಕೆ ಸರ್, ಥ್ಯಾಂಕ್ ಯು ಸರ್, ನೀವು ನಮ್ಮ ಬಾರಿ ಬಂದಿದ್ದಕ್ಕೆ. ಇದಷ್ಟೇ ಅಲ್ಲ, ಇನ್ನು ಸೈಟ್ಸ್ ಏನಾರ ಕೊಡ ಸರ್, ಚಿಕನ್ ಏನಾ? ಓಕೆ ಸರ್. ಹೋಗ್ಲಾ? ಇವ್ರಿಬ್ರು ಕಳಿಸ್ತಾರೆ, ತಡೆದ್ಬಿಡು ಇವನು. ಹೋಗ್ಲಾ? ಆಕ್ಚುಲಿ ಡಾಲಿ ಸ್ಟೈಲ್ ಅಲ್ಲಿ ಇದನು. ಭಯ್ಯ ನಮಸ್ತೆ, ಭಯ್ಯ ನಮಸ್ತೆ. ಶಾರ್ಟ್ ಶಾರ್ಟ್ ಭಯ್ಯ, ನಮ್ಮ ಹುಡುಗ ಬಂದು ಹೇಳ್ದ ಈಗ ನೀವು ಬಂದಿದ್ದೀರಾ ಅಂತ, ಅದಕ್ಕೆ ನಾನೇ ಬಿಯರ್ ತಗೊಂಬಂದೆ. ಸೊ ಇದೇನು ಅಂದರೆ, ಡಾಲಿನಲ್ಲಿ ಸೂರ್ಯವ್ರು ನೀವು ನಿಂತ್ಕೊಂಡಂಗೆ ಬಿಯರ್ನ ಉಕ್ಸಿದ್ದೀರಾ, ಇಲ್ಲಿ ಮಾನ್ಸೂನ್ ರಾಗನ ಅದೇ ಥರ ಉಕ್ಕಬೇಕು. ಸೊ ಹಾಗಾಗಿ ಬಿಯರ್ನ ಉಕ್ಸೋದ್ರ ಮೂಲಕ ಮಾತುಕತೆ ಶುರು ಮಾಡೋಣ. ಉಕ್ಸಿ ಭಯ ಅದ್ದ ಅಲ್ಲ, ಈ ಅಲ್ಲ, ಈ ಕೂಗು ಎಲ್ಲಿರ್ಬೇಕು ಅಂದ್ರೆ ಮಾನ್ಸೂನ್ ರಾಗ ರಿಲೀಸ್ ಆದಾಗ ಥಿಯೇಟರ್ ಅಲ್ಲಿ ಇರ್ಬೇಕು. ಅಷ್ಟೇ, ನಮ್ಮ ಧನಂಜಯ, ನಮ್ಮ ಧನಂಜಯ ಸೂಪರ್. ಅಲ್ಲಿಗೆ ಬರ್ತಾರ, ಅಲ್ಲಿಗೆ ಬರ್ತಾರ. ಒಂದ್ ಸೆಕೆಂಡ್ ಹೊರಟ್ಬಿಡ್ತೀನಿ ನಾನು. ಅಲ್ಲ, ಈಗ ಮುಗಿಸ್ಕೊಂಡು ಅಲ್ಲಿಗೆ ಬರ್ತಾರೆ, ಒಂದೇ ನಿಮಿಷ ಬರ್ತಾರೆ, ಎಲ್ಲರ ಹತ್ರ ಬರ್ತಾರೆ, ಎಲ್ಲರ ಹತ್ರ ಬರ್ತಾರೆ. ಅಲ್ಲೇ ಇರಿ, ಕೂತಿರಿ, ಹೇಳ್ತೀನಿ. ಭಯ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಬಾರಲ್ಲಿ. ನಾನು ಡ್ರಾಮಾ ಮುಗಿಸ್ಕೊಂಡು, ಕಾಲಭೈರವೇಶ್ವರ ಕಲಾತಂಡ ಡ್ರಾಮಾ ಮುಗಿಸ್ಕೊಂಡು 10 ವರ್ಷ 12 ವರ್ಷದಿಂದ ಇಲ್ಲಿ ಬಾರ್ ಕೆಲಸಕ್ಕೆ ಸೇರ್ಕೊಂಡಿದ್ದು. ಈಗಲೂ ಇಲ್ಲ ವರ್ಕ್ ಮಾಡ್ತೀನಿ, ಈಗಲೂ ಇಲ್ಲ ವರ್ಕ್ ಮಾಡ್ತಿದ್ದೀನಿ. ಅಂದರೆ ಈಗ ಸಪ್ಲೈ ಮಾಡ್ತಾ ಇಲ್ಲ, ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಫಸ್ಟ್ ಸಪ್ಲೈಯರ್ ಆಗಿ ಸೇರ್ಕೊಂಡಿದ್ದು ನಾನು. ಅದು ನೆನೆಸ್ಕೊಂಡ್ರೆ ನನಗೆ ಮೈ ಜುಮ್ ಅನ್ನುತ್ತೆ, ಯಾಕೆಂದರೆ ಕಣ್ಣೀರು ಬಂದಂಗೆ ಆಗುತ್ತೆ. ನಮ್ಮ ಅಕ್ಕಂದು ಹಾಸ್ಪಿಟ್ಲ್ ಪ್ರಾಬ್ಲಮ್ಮು, ಸೊ ಪ್ರಿಮೇಚರ್ ಬೇಬಿ, 6 ತಿಂಗಳು ಡೆಲಿವರಿ. ಹಾಗಾಗಿ ಆ ಟೈಮಲ್ಲಿ ನಾನು ಡ್ರಾಮಾ ಮುಗಿಸ್ಕೊಂಡು ಬಂದಾಗ
ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ಅದನ್ನೆಲ್ಲ ನಾನೇ ಮಾಡಬೇಕಾಗಿತ್ತು, ಮಾವ ಊರಲ್ಲಿ ವ್ಯವಸಾಯ. ಹಾಗಾಗಿ ಬಾರ್ ಕೆಲ್ಸಕ್ಕೆ ಸೇರ್ಕೊಂಡೆ. ನನಗೆ ತುಂಬ ಖುಷಿ ಆಯಿತು, ಯಾಕೆಂದರೆ ಮಾನ್ಸೂನ್ ರಾಗದಲ್ಲಿ ನೀವು ಸಪ್ಲೈಯರ್ ಕ್ಯಾರೆಕ್ಟರ್ ಅಂತೆ. ಅಲ್ಲ ಬಟ್ ಅಂದ್ರೆ ಆಕ್ಟಿಂಗ್ ಮಾಡ್ತಾ ಮಾಡ್ತಾ ಇನ್ನೂ ಇಲ್ಲೇ ವರ್ಕ್ ಮಾಡ್ತಿದ್ದೀನಿ. ವರ್ಕ್ ಮಾಡ್ತಿದ್ದೀನಿ ಈಗ ಆಕ್ಟಿಂಗ್ ಅಲ್ಲಿ. ಅಂದ್ರೆ ನಾನು ತುಂಬಾ ಸಿನಿಮಾಗಳಲ್ಲಿ ನೋಡಿದ್ದೀನಿ, ಇನ್ನೂ ನೋಡ್ತಾ ಇರ್ತೀನಿ ಇಷ್ಟ ಮಾಡಿ ಅದಕ್ಕೆ. ಹೌದು, ಒಂದು 70-80 ಸಿನಿಮಾ ಮಾಡಿದ್ದೀನಿ ಎಲ್ಲ ಹೀರೋಗಳ ಜೊತೆ. ನಿಮ್ ಜೊತೆ ಮಾಡೋ ಒಂದು ಅವಕಾಶ ಸಿಕ್ಕಿಲ್ಲ ಅಷ್ಟು ಬಿಟ್ರೆ. ನನ್ಗೆ ಆಕ್ಚುಲಿ ಸರ್ಪ್ರೈಸ್ ನೀವು ಅಂದ್ರೆ ಇನ್ನೂ ಇಲ್ಲಿ ವರ್ಕ್ ಮಾಡಿಕೊಂಡು ಆಕ್ಟ್ ಮಾಡ್ತಿದ್ದೀರಾ. ಹೌದು, ಇಟ್ಸ್ ಬ್ಯೂಟಿಫುಲ್. ಅಂದ್ರೆ ಯೂಶ್ವಲಿ ಏನ್ ಯೋಚನೆ ಮಾಡಿದ್ರೆ, ನಾವು ಒಂದ್ಸರಿ ಜನಕ್ಕೆ ಗೊತ್ತಾದ್ಮೇಲೆ ಇದು ನಾನು ಇದನ್ನ ಮಾಡಕ್ಕಾಗುತ್ತಾ, ಇದನ್ನ ಮಾಡಕ್ಕಾಗುತ್ತಾ, ಈ ಕೆಲಸ ಮಾಡಕ್ಕಾಗುತ್ತಾ ಅಂತ ಯೋಚನೆ ಮಾಡ್ತಾರೆ. ಬಟ್ ಅದನ್ನೆಲ್ಲ ಮೀರಿದ್ದು ಇದು ನನ್ನ ಬದುಕು, ಇದು ನನ್ನ ಕೆಲಸ, ನಾನು ಇದ್ರ ಜೊತೆಗೆ ನಾನು ಮಾಡ್ತಾ ಇದ್ದೀನಿ ಅನ್ನೋದಿಲ್ಲ. ಆ ವಿಷಯದಲ್ಲಿ ನಾನು ನಮ್ಮ ಬಾಸ್ ಡಿ ರಾಜಗೋಪಾಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವರು ನಿಂಗೆ ಯಾವಾಗ ಶೂಟಿಂಗ್ ಇರಲ್ವೋ ಬಂದು ಕೆಲಸ ಮಾಡು ಮಗ ಅಂತೇಳಿ ಕಳಿಂಗ ವೆಂಕಟೇಶ್ವರ ರಾಜಗೋಪಾಲ್ ಅವರು. ಹಂಗಾಗಿ ನಾನು ಶೂಟಿಂಗ್ ಇದ್ದಾಗ ಶೂಟಿಂಗ್, ಶೂಟಿಂಗ್ ಇಲ್ಲದೆ ಇದ್ರೆ ಈಗಲೂ ಕೆಲಸ ಮಾಡ್ತೀನಿ. ಆ ಕಷ್ಟ ಟೈಮಲ್ಲಿ ಕೆಲಸ ಕೊಟ್ಟಿದ್ದು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸಿನಿಮಾಗೆ ಬಂದಿದ್ದಂಗೆ ಸಿನಿಮಾ ನನ್ನ ಫಸ್ಟು ಡ್ರಾಮಾ, ಡ್ರಾಮಾ ಆದಮೇಲೆ ಸೀರಿಯಲ್ಲು. ಸೀರಿಯಲ್ ಆದಾಗ ಅಕ್ಕಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಯಿತು. ಇಲ್ಲಿ ಬೆಂಗಳೂರಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಇರಲ್ಲ ನಿಮಗೆ. ಪ್ರತಿಯೊಬ್ಬ ಬಾರ್ ಸಪ್ಲೈಯರು ಬಾರ್ ಕೆಲಸಕ್ಕೆ ಯಾಕೆ ಸೇರ್ಕೋತಾರೆ ಒಬ್ಬ ಹುಡುಗ ಕೆಲಸಕ್ಕೆ ಅಂದರೆ ಉಳ್ಕೊಳ್ಳೋ ವ್ಯವಸ್ಥೆ ಇರಲ್ಲ. ಒಂದು ಲೀದಿಗೆ ಮನೆ ಹಾಕ್ಸ್ಕೊಳ್ಳೋಕ್ಕಾಗಲ್ಲ, ಅಥವಾ ರೂಮ್ ಹಾಕ್ಸ್ಕೊಳ್ಳೋಕ್ಕಾಗಲ್ಲ, ಅಥವಾ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಅಡ್ವಾನ್ಸ್ ಕೊಡೋಕ್ಕಾಗಲ್ಲ. ಸೊ ಬಾರಲ್ಲಿ ಕೆಲ್ಸಕ್ಕೆ ಸೇರಿಕೊಂಡ್ರೆ ಏನಾಗುತ್ತೆ ನಮಗೆ, ಊಟ ತಿಂಡಿ ಮಲ್ಕೊಳ್ಳೋ ವ್ಯವಸ್ಥೆ ಎಲ್ಲ ಇಲ್ಲಿ ಕಳೆಯುತ್ತೆ. ಸೊ ಆರಾಮಾಗಿ ಬಾರಲ್ಲಿ ಕೆಲಸ ಮಾಡ್ಕೊಂಡಿರ್ಬೋದು, ಊಟ ತಿಂಡಿ ವ್ಯವಸ್ಥೆ ಆಗುತ್ತೆ. ಅದೇ ಉದ್ದೇಶದಲ್ಲಿ ನಾನು ಇಲ್ಲಿ ಸೇರಿಕೊಂಡು ಇಲ್ಲಿಂದ ನಾನು ನಟನೆಯನ್ನು ಕಂಟಿನ್ಯೂ ಮಾಡಿಕೊಂಡು ಒಂದು ಅಷ್ಟು ಒಂದು 70-80 ಸಿನಿಮಾ, ಈಗ ಒಂದು ಕಟ್ಲೆ ಅಂತ ನಾನೇ ಹೀರೋ ಆಗಿ ಮಾಡಿದ್ದೀನಿ. ನಿಮ್ಮೆಲ್ಲರ ಒಂದು ಸಪೋರ್ಟು ಅದಕ್ಕೆ ಇರಬೇಕು ಅಷ್ಟೇ. ನನಗೆ ಇದು ನೀವು ಬಂದಿದ್ದೀರ ಅಂದ ತಕ್ಷಣ ಅದಕ್ಕೆ ನಾನೇ ಬಂದೆ ಬಿ ಆರ್ ತಗೊಂಡು. ಯಾಕೆ ಮಾನ್ಸೂನ್ ರಾಗದಲ್ಲಿ ನೀವು ಸಪ್ಲೈಯರ್ ಕ್ಯಾರೆಕ್ಟರ್ ಮಾಡ್ತಾ ಇರೋದ್ರಿಂದ ನಾನು ಒಬ್ಬ ಬಾರ್ ಸಪ್ಲೈಯರ್ ಆಗಿ ಇಡೀ ಚಿತ್ರತಂಡಕ್ಕೆ ಬಂದು ಚಿತ್ರತಂಡದಲ್ಲಿ ಒಂದು 70 ಸಿನಿಮಾ ಮಾಡಿರೋದ್ರಿಂದ ನಾನು ಎಲ್ಲ ಜನರಿಗೂ ಕೇಳ್ಕೊಳ್ಳೋದೊಂದೇ, ಡಾಲಿ ಬೈ ಇವತ್ತು ಮಾನ್ಸೂನ್ ರಾಗದಲ್ಲಿ ಸಪ್ಲೈಯರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಕರ್ನಾಟಕದ ಎಲ್ಲ ಬಾರ್ ಸಪ್ಲೈಯರು ಮಾನ್ಸೂನ್ ರಾಗ ಸಿನಿಮಾ ನೋಡಲೇಬೇಕು. ಯಾಕೆ ಅಂದರೆ ನಮ್ಮ ಜೀವನದ ಕಥೆನ ಸಪ್ಲೈಯರ್ ಆಗಿ ಡಾಲಿ ಅವರು ಆ ಕ್ಯಾರೆಕ್ಟರ್ ಮಾಡಿದ್ದಾರೆ. ದೊಡ್ಡ ಸ್ಕ್ರೀನಲ್ಲಿ ತೆರೆ ಮೇಲೆ ಒಬ್ಬ ಬಾರ್ ಸಪ್ಲೈಯರ್ ಕತೆ ಬರ್ತಾ ಇದೆ ಅಂದರೆ ಆ ಸಿನಿಮಾನ ನೋಡೋದು ನಮ್ಮೆಲ್ಲ ಬಾರ್ ಸಪ್ಲೈಯರ್ ನಮ್ಮ ಕರ್ತವ್ಯ ಅದು. ನೀವೆಲ್ಲರೂ ಆ ಸಿನಿಮಾನ ನೋಡಿ, ಯಾಕೆಂದ್ರೆ ನಮ್ಮ ಜೀವನ ಆ ತೆರೆ ಮೇಲೆ ಬರ್ತಾ ಇದೆ. ಅಂದರೆ ಒಂದು ಲವ್ ಸ್ಟೋರಿ ಒಬ್ಬ ಬಾರ್ ಸಪ್ಲೈಯರ್ ಜೀವನದಲ್ಲಿ ನಡೆಯುವಂತ ಒಂದು ಬಾರ್ ಸಪ್ಲೈಯರ್ ಅಂತ ಲವ್ ಸ್ಟೋರಿ. ನಂಗೆ ಇನ್ನೊಂದು ನಿಜವಾಗ್ಲು ಅದೊಂದು ಪಾಯಿಂಟ್ ಹೇಳಿದ್ರಲ್ಲ, ಅಂದ್ರೆ ಏನಕ್ಕೆ ತುಂಬಾ ಜನ ಬಾರ್ ಕೆಲಸಕ್ಕೆ ಸೇರ್ಕೊಂಡು ಇಲ್ಲೇ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲಾದ್ರೂ ಇಲ್ಲೇ ಇರುತ್ತೆ ಇಲ್ಲೇ ರೂಮ್ ಇರುತ್ತೆ, ಊಟ ತಿಂಡಿ ವ್ಯವಸ್ಥೆ ಇರುತ್ತೆ, ತಿಂಗಳ ಸಂಬಳ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಸೇರ್ಕೊಂಡು ಏನಾದರೂ ಒಂದು ಕೆಲಸ ನಾವು ಮಾಡ್ಬೋದು. ನಮ್ಮ ಗುರಿ ದಿನ ರಾತ್ರಿ ಡ್ಯೂಟಿ ಮುಗಿಸಿ ಎಲ್ಲ ಕ್ಲೀನ್ ಮಾಡಿ ಇಲ್ಲೇ ಮಲಗ್ತೀವಿ, ಇಲ್ಲೇ ಮಲಗ್ತೀವಿ, ಊಟ ಮಾಡಿ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಇರುತ್ತೆ, ಊಟ ಮಾಡ್ಕೊಂಡು ಇಲ್ಲೇ ಮಲಗೋದು, ಇಲ್ಲಿ ಸ್ನಾನಕ್ಕೆ ಪ್ರತಿಯೊಂದಕ್ಕೂ ವ್ಯವಸ್ಥೆ ಇರುತ್ತೆ. ಹಾಗಾಗಿ ಎಲ್ಲರೂ ಬಾರ್ ಸಪ್ಲೈ ಕೆಲಸಕ್ಕೆ ಸೇರ್ಕೊತಾರೆ, ಹುಡುಗರು ಊರು ಬಿಟ್ಟು ಬಂದವರು ಸ್ಪೆಷಲಿ. ಎಲ್ಲರದ್ದೂ ಬದುಕಿಲ್ಲ ಅಂದ್ರೆ ಹೆಂಗೋ ಶುರು ಆಗುತ್ತಲ್ಲ. ಯೂಶ್ವಲಿ ಬೆಂಗಳೂರಿಗೆ ಬಂದಾಗ ಬೇರೆ ಊರುಗಳಿಂದ ಅಂದರೆ ಮಿಡ್ಲ್ ಕ್ಲಾಸಿಂದ ಲೋಯರ್ ಮಿಡ್ಲ್ ಕ್ಲಾಸಿಂದ ಎಲ್ಲರೂ ಬದುಕಿಟ್ಕೊಳ್ಳೋಕೆ ಎಲ್ಲರೂ ಬರ್ತಾರೆ. ಬಂದಾಗ ಒಂದು ಜಾಗ ಸಿಗೋದು ನಿಜವಾಗ್ಲೂ ಕಷ್ಟ ಕಷ್ಟ ಕಷ್ಟ. ಕೆಲವೊಬ್ಬರು ನಾವೆಲ್ಲ ಫ್ರೆಂಡ್ಸ್ ಮನೆಗಳಿಂದ ಶುರು ಮಾಡಿದ್ವಿ, ಜನ ಎಲ್ಲ ಇರೋರು ಸಣ್ಣ ಸಣ್ಣ ಜಾಗದಲ್ಲಿ ನಾವು ಉಳ್ಕೊಂಡು ಅದಾದ್ಮೇಲೆ ಒಂದು ರೂಮ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಸಿನಿಮಾಗಳಲ್ಲಿ ವರ್ಕ್ ಮಾಡಿಕೊಂಡು ಜರ್ನಿಗಳು ಹಂಗೆ ಶುರುವಾಗುತ್ತೆ. ನಿಮ್ಗೆ ಶುರುವಾಗುತ್ತೆ ಇಲ್ಲಿ ಬಾರಲ್ಲಿ ಶುರುವಾಗಿದೆ, ನಮ್ದು ರೂಮಲ್ಲಿ ಶುರುವಾಗಿದೆ, ಇನ್ನೊಂದು ಕತ್ಲು ಕೊನೆಯಲ್ಲಿ ಶುರುವಾಗಿದೆ, ಬೆಳಗ್ಗೆ ಇಲ್ಲದ ಒಂದು ಮನೆಗಳಲ್ಲಿ ಆ ಥರದಲ್ಲಿ. ಬಟ್ ಎಲ್ಲಿಂದ ಜರ್ನಿ ಅದು ಕಂಟಿನ್ಯೂ ಆಗುತ್ತಲ್ಲ ತುಂಬಾ ಚೆನ್ನಾಗಿ. ಅದು ಖುಷಿ ಅಂದ್ರೆ ನೀವು ಇನ್ನೂ ಅಷ್ಟು ವರ್ಷದಿಂದ ಇದ್ದು ಇನ್ನೂ ಆ ಹೋಪ್ಸ್ ಕಳ್ಕೊಳ್ಳದೆ ನೀವು ಪಾತ್ರಗಳನ್ನ ಮಾಡಿಕೊಂಡು ಜೊತೆ ಕೆಲಸ ಮಾಡಿಕೊಂಡು ಇವತ್ತಿಗೂ ಅದೇ ಖುಷಿ ಅದೇ ಎಕ್ಸೈಟ್ಮೆಂಟ್ ಅಲ್ಲಿ ಒಂದು ಸಿನಿಮಾದಲ್ಲಿ ಇರೋವಾಗ ಮಾಡ್ತಿದ್ದೀನಿ, ಎಲ್ಲರೂ ಸಪೋರ್ಟ್ ಬೇಕು ನಿಜವಾಗ್ಲೂ ಖುಷಿ ಆಗುತ್ತೆ. ಖಂಡಿತ ಒಳ್ಳೆಯದಾಗಿ ಖಂಡಿತ, ಥ್ಯಾಂಕ್ ಯು. ಬಟ್ ಮಾನ್ಸೂನ್ ರಾಗ ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಮಾನ್ಸೂನ್ ರಾಗದಲ್ಲಿ ನೀವು ಸಪ್ಲೈಯರ್ ಕ್ಯಾರೆಕ್ಟ್ರು, ನೀವು ಯಾಕೆ ಬಾರ್ ಸಪ್ಲೈಯರ್ ಆಗಿ ಸೇರ್ಕೋತೀರಾ ಮಾನ್ಸೂನ್ ರಾಗದಲ್ಲಿ? ನಾನು ಆಲ್ರೆಡಿ ಕತೆ ಶುರುವಾಗಬೇಕಲ್ಲೇ ಬಾರ್ ಸಪ್ಲೈಯರ್ ಆಗಿರ್ತೀನಿ, ಆಲ್ರೆಡಿ ಇರ್ತೀರಿ. ಬಟ್ ಅಲ್ಲಿಂದ ನಿಮ್ಮ ಲವ್ ಶುರುವಾಗುತ್ತೆ. ಒಬ್ಬ ಬಾರ್ ಸಪ್ಲೈಯರ್ನ ಲವ್ ಮಾಡ್ತಾರ ಹುಡುಗಿರು? ನನ್ನ ಸಪ್ಲೈಯರ್ ಇಲ್ಲ ನೋಡಿ, ನೀವು ನಾನು ನಿಮ್ಮನ್ನ ಕೇಳೋ ಪ್ರಶ್ನೆ ನೀವು ನನಗೆ ಕೇಳ್ತಾ ಇಲ್ಲ. ನಿಮ್ಮ ಕತೆ ಹೆಂಗಿದೆ? ನಾನು ಇಲ್ಲಿ ರಿಯಲ್ ನಡೆಯೋದು ಹೇಳ್ತೀನಿ.
ಎಲ್ರಿಗೂ ಲವ್ ಸ್ಟೋರೀಸ್ ಇದೆ, ಜೊತೆಗೆ ಲವ್ ಸ್ಟೋರಿ ಫ್ಲಾಪ್ ಆಗಿರೋದು ಇದೆ. ಅದಕ್ಕೆ ಕೇಳಿದೆ ಬಾರ್ ಸಪ್ಲೈಯರ್ ಏನು ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೆ ಲವ್ ಮಾಡ್ಬೋದಪ್ಪ, ಮದುವೆ ಮಾಡ್ಕೊಡ್ಬೋದಪ್ಪ ಅಂತ ಅಪ್ಪ ಅಂದಿರಿ. ಎಷ್ಟೋ ಲವ್ ಸ್ಟೋರಿ ಕಟ್ ಆಗಿರೋದೇ ಒಂದು ಬಾರ್ ಸಪ್ಲೈಯರ್ ಎಣ್ಣೆ ಕೊಡಲ್ಲ. ಸೊ ನಿಮ್ ಲವ್ ಸ್ಟೋರಿ ಅಲ್ಲಿ ಸಕ್ಸಸ್ ಆಗುತ್ತಾ ಹೇಗೆ? ಖಂಡಿತ ಇದು ಇದೊಂದಕ್ಕಾದ್ರೂ ಅವರ ಡಾಲಿ ಬೈ ಸಪ್ಲೈಯರ್ ಆಗಿ ಲವ್ ಮಾಡಿದರೆ ಅದು ರಚಿತಾ ರಾಮ್ ಹೀರೋಯಿನ್. ಸೊ ಅಲ್ಲಿ ಲವ್ ಸಕ್ಸಸ್ ಆಗುತ್ತಾ ಇಲ್ವಾ ಗೊತ್ತಾಗಬೇಕು ಅಂದರೆ ಮಾನ್ಸೂನ್ ರಾಗ ನೋಡಬೇಕು. ನಾವೆಲ್ಲರೂ ಜೊತೆಲಿ ನೋಡೋಣ, ನೋಡೇ ನೋಡ್ತೀವಿ 100%. ಓಕೆ, ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು. ಕ್ಯಾರಿಯನ್ ನಂಬರ್ ಬಂದಿದ್ದು ಮತ್ತೊಮ್ಮೆ ಖುಷಿ ಆಯಿತು. ಕ್ಯಾರಿಯನ್ ಎವ್ರಿಥಿಂಗ್ ಇಸ್ ಡಿಸೈನ್ ಫ್ರಮ್ ವಾಟ್ ಯು ಸೀ ಡೂ ಈಟ್ ವಾಕ್ ಟಾಕ್ ನಾಕ್ ರಾಕ್ ಆ್ಯಂಡ್ ವೇರ್ ಎವ್ರಿಥಿಂಗ್ ಇಸ್ ಡಿಸೈನ್ ಡಿಸೈನ್ is an identity. We just help you realize it.